ನಮ್ಮ ನಮ್ಮಲ್ಲಿನ ಒಳಜಗಳ, ಅಸೂಹೆ, ಒಣ ಪ್ರತಿಷ್ಠೆಗಳನ್ನ ಮರೆತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಹೋರಾಡಿದಾಗ ಮಾತ್ರ ನಮ್ಮ ಹೋರಾಟಕ್ಕೆ ನ್ಯಾಯ ದೊರೆಯಲು ಸಾಧ್ಯವೆಂದು ಕಾಗವಾಡ ತಾಲೂಕು ದಲಿತ ಮುಖಂಡ ಸಂಜಯ್ ತಳವಲಕರ್ ಹೇಳಿದ್ದಾರೆ. ಶುಕ್ರವಾರ ದಿನಾಂಕ 24ರಂದು ಶೇಡಬಾಳದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ನೂತನ ಕಾಗವಾಡ ತಾಲೂಕು ಪದಾಧಿಕಾರಿಗಳ ನೇಮಕ ಆದೇಶ ಪತ್ರಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಾವು ಎಲ್ಲಿಯ ತನಕ ಒಂದಾಗಿ ಹೋರಾಡುವುದಿಲ್ಲವೋ ಅಲ್ಲಿಯ ತನಕ ನಮಗೆ ನ್ಯಾಯ ದೊರೆಯಲು ಸಾಧ್ಯವಿಲ್ಲ. ನೂತನ ಪದಾಧಿಕಾರಿಗಳು ತಮ್ಮ ಹೆಚ್ಚಿನ ಸಮಯವನ್ನ ಸಾರ್ವಜನಿಕರ ಸೇವೆಗಾಗಿ ಮೀಸಲಿಡುವುದರ ಜೊತೆಗೆ ದಲಿತರ ಮೇಲೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಡಲು ಸದಾ ಮುಂಚೂಣಿಯಲ್ಲಿರುವಂತೆ ಪ್ರೇರೇಪಿಸಿದ್ರು. ಇನ್ನು ಯಾವುದೇ ಮುಲಾಜು, ಒಣ ಪ್ರತಿಷ್ಠೆ, ಆಸೆ ಆಮಿಷಗಳಿಗೆ ಒಳಗಾಗದೆ ಬಡ ಜನರ, ದೀನ ದಲಿತರ ಸೇವೆಗಾಗಿ ಸದಾ ಸನ್ನದ್ಧರಾಗಿರುವಂತೆ ಕರೆಯನ್ನ ನೀಡಿದ್ರು. ಇನ್ನು ಕಾಗವಾಡ ತಾಲೂಕಿನ ದಲಿತರ ಸಂಪೂರ್ಣ ಜವಾಬ್ದಾರಿಯನ್ನ ನಿಮ್ಮ ಹೆಗಲ ಮೇಲೆ ಇರಿಸಲಾಗಿದ್ದು ಅವರೆಲ್ಲರಿಗೂ ನ್ಯಾಯ ದೊರಕಿಸಿಕೊಡುವಂತೆ ಹೇಳಿದ್ರು. ಇನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಬೆಳಗಾವಿ ಜಿಲ್ಲಾ ಸಂಚಾಲಕರಾದ ಶ್ರೀಕಾಂತ್ ತಳವಾರ ಅವರು ರಾಜ್ಯ ಸಂಚಾಲಕರಾದ ಡಿಜೆ ಸಾಗರ್ ಅವರ ಆದೇಶದಂತೆ ಕಾಗವಾಡ ತಾಲೂಕು ಘಟಕದ ಅಧ್ಯಕ್ಷರಾಗಿ ಸಚಿನ್ ಪೂಜಾರಿ, ಸದಸ್ಯರಾಗಿ ರವಿ ಕಾಂಬಳೆ, ಶ್ರೀನಿವಾಸ್ ಕಾಂಬಳೆ, ಸಂದೀಪ್ ಬಿರಣಗಿ, ರಾಜು ಪವಾರ, ರಾಕೇಶ್ ಸಿಂಗೆ, ರವಿ ಕುರಣೆ, ಸುನಿಲ್ ಕಾಂಬಳೆ, ಪ್ರಕಾಶ್ ಕಾಂಬಳೆ, ಅಣ್ಣಸಾಬ್ ಕಾಂಬಳೆ ನೂತನ ಪದಾಧಿಕಾರಿಗಳಾಗಿ ನೇಮಕ ಆದೇಶ ಪತ್ರವನ್ನು ನೀಡಿದರು. ಇನ್ನು ಇದೇ ಸಮಯದಲ್ಲಿ ಕಾಗವಾಡ, ಅಥಣಿ, ರಾಯಭಾಗ ತಾಲೂಕಿನ ನೂತನ ಪದಾಧಿಕಾರಿಗಳ ಆದೇಶ ಪತ್ರವನ್ನು ವಿತರಿಸಲಾಯಿತು. ಇದೇ ಸಮಯದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಬೆಳಗಾವಿ ಜಿಲ್ಲಾ ಸಂಚಾಲಕರಾದ ಶ್ರೀಕಾಂತ್ ತಳವಾರ, ದಲಿತ ಮುಖಂಡರುಗಳಾದ ಸಂಜಯ್ ತಳವಲಕರ, ಮಚೇಂದ್ರ ಖಾಂಡೇಕರ, ಪ್ರಹ್ಲಾದ್ ಪರಾಂಜಪೆ, ಅಮಿನಭಾಯಿ ಜಾತಾಗಾರ, ಸಚಿನ್ ಪೂಜಾರಿ, ರವಿ ಕಾಂಬಳೆ ಸೇರಿದಂತೆ ಕಾಗವಾಡ, ಅಥಣಿ, ಕುಡಚಿ ತಾಲೂಕಿನ ಅನೇಕ ದಲಿತ ಹಾಗೂ ಅಲ್ಪಸಂಖ್ಯಾತರ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಏಕ್ ದಿವಸ ಆ ಭಾರತ ದೇಶ ಬೌದ್ಧಮಯ ಕರೀನಂತಕ್ಕಂತ ಸಂದೇಶವನ್ನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಈ ವಿಷಯ ಇಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದಾರಪ್ಪ ಅಂದ್ರೆ 1935 ಹಿಡ್ಕೊಂಡು 1942ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೇಬರ್ ಮಿನಿಸ್ಟರ್ ಆದ ನಂತರ ಇದಕ್ಕೆ ಯಾಕೆ ಬ್ಯಾಡ್ ಅಂದ್ರು? ಈ ದೇಶದಲ್ಲಿ ಇರ್ತಕ್ಕಂತ ಅಸಮಾನತೆ ಇರತಕ್ಕಂತ ಹೋರಾಟವನ್ನ ಅವ್ರು ಮಾಡಿ ಈ ದೇಶದಲ್ಲಿ ಸೂಟ ಬೂಟ ಕೋಟ್ ಹಾಕೊಂಡು ಬಂದಂತವ್ರು ಯಾರಾದ್ರೂ ಈ ದೇಶದಲ್ಲಿ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್